ನಮಸ್ಕಾರ ನಮಸ್ಕಾರ. ಏನಯ್ಯ ವಿಷಯಗಳೆಲ್ಲ ಸರಿಯಾಗಿ ನಡೀತಾ ಇದೆ ತಾನೆ? ಹಾಗಾದ್ರೆ ಬೆಳಗಿಂದ ಎಷ್ಟು ಕಿತ್ತು? ಅದಾ ಎಲ್ಲಿಂದ ಬರ್ಬೇಕಣ್ಣ ನೀನ? ಬೆಳಗ್ಗೆ ಬೆಳಗ್ಗೆ ನನ್ ಮೂಡೆ ಹಾಳು ಮಾಡ್ಬಿಟ್ಟಿಯಲ್ಲೋ. ಈ ಹೊಸ ಐಸಾಯಿ ಅಮರ್ನಾಥ್ ಬಂದಿದ್ದೇ ತಡ, ಗೀಟೋ ವ್ಯವಹಾರಗಳೆಲ್ಲ ನಿಂತೋಯ್ತು. ಬಂದು ಒಂದ್ ತಿಂಗಳಾಗ್ಲಿಲ್ಲ, ನ್ಯಾಯ ನೀತಿ ಧರ್ಮ ಹಾಗೆ ಹೀಗೆ ಅಂತಾನೆ, ಲಂಚ ಗಿಂಚ ಹೊಡಿಬಾರ್ದು ಅಂತಾನೆ. ಅಲ್ಲಣ್ಣ, ಹಿಂಗಾದ್ರೆ ಈಗಿನ ಕಾಲದಲ್ಲಿ ನಾವ್ ಹೆಂಗಣ್ಣ ಸಂಸಾರ ಮಾಡೋದು? ಲೇ, ನಮ್ ತಾತ ಪಂಡಿತ್ ನಾರಾಯಣಪ್ಪನವ್ರು ಇದ್ರಲ್ಲ, ಹೋಗ್ ಗೊತ್ತಣ್ಣ, ಗೊತ್ತು ಗೊತ್ತು. ಸೂ ನಿನ್ನ ಮೊದ್ಲು ಕೇಳ್ಕು ನಾನು ಏನ್ ಹೇಳ್ತಾ ಇದ್ದೀನಂತ. ಅವ್ರು ಹೇಳ್ತಿದ್ರು, ಹೊಸದ್ರಲ್ಲಿ ಅಗಸ ಕೋಣಿನ ಎತ್ತಿ ಎತ್ತಿ ಹೋಗದಂತೆ. ಹಾಗೆ ಇವನು ಹೊಸಬ, ನೋಡೋಣ ಇನ್ ಎಷ್ಟು ದಿನ ಹೀಗೆ ಇರ್ತಾನಂತ. ಒಂದಲ್ಲ ಒಂದಿನ ನಮ್ ದಾರಿಗೆ ಬಂದೇ ಬರ್ತಾನೆ. ಅಣ್ಣ, ಸಾಹೇಬ್ರು ಬಂದ್ರು, ಬಂದ್ಬಿಟ್ನಾ? ಲೇ ಲೇ ಲೇ, ಏನ್ ನೋಡ್ತಾ ಇದ್ಯಾ? ಹೋಗೋ ಡ್ಯೂಟಿ ನೋಡು. ರೇ ಶಂಕರಪ್ಪ. ಎಸ್ ಸರ್. ಅಲ್ರೇ, ಯಾರ ಈ ಅರ್ಜಿ ಕೊಟ್ಟೋಗಿದ್ದಾರೆ ನೋಡಿದ್ರ? ಸರ್, ನಮ್ ತಾತ ಪಂಡಿತ್ ನಾರಾಯಣಪ್ಪನವ್ರು ಅಂತಿದ್ರು, ಅವ್ರವ್ರ ಕಾಗದ ಅವ್ರವ್ರು ಓದ್ಬೇಕು, ಬೇರೆ ಯಾರು ಓದ್ಬಾರ್ದು ಅಂತ ಹೇಳ್ತಿದ್ರು. ನಾನು ಅವ್ರ ಕಟ್ಟ ಫಾಲೋವರ್ ಸರ್. ಯಾಕೆ ಕೇಳಿದೆ ಅಂದ್ರೆ, ನಮ್ ಮೇರೆದಲ್ಲಿ ಈ ವೇಶ್ಯ ಚಟುವಟಿಕೆ ಜಾಸ್ತಿ ಆಗಿದೆ ಅಂತೆ. ಡೀಸೆಂಟ್ ಆಗಿರೋ ಜನ ರಸ್ತೆಯಲ್ಲಿ ಓಡಾಡಕ್ಕಾಗಲ್ಲ ಅಂತ ನಾನು ಇಲ್ಲಿಗೆ ಬಂದಿಂದ ಸುಮಾರು 8 ಅರ್ಜಿಗಳು ಬಂದಿದೆ. ಇದೆಲ್ಲ ನಿಜಾನಾ? ಏನೋ ಸರ್, ನಾನಂತೂ ಆ ಕಡೆ ಎಲ್ಲ ಹೋಗೇ ಇಲ್ಲ. ರೇ, ನೀವು ಹೋಗಿದ್ದೀರಾ ಅಂತ ನಾನು ಕೇಳಿಲ್ಲ. ಇಷ್ಟು ವರ್ಷದಿಂದ ಇಲ್ಲೇ ಇದ್ದೀರಲ್ಲ, ಇದುವರೆಗೂ ಇದ್ರ ಬಗ್ಗೆ ಏನಾದ್ರು ಆಕ್ಷನ್ ತಗೊಂಡಿದ್ದೀರಾ ಅಂತ ಕೇಳಿದೆ. ಹಿಂದೆ ಈ ತರ ಕಂಪ್ಲೇಂಟ್ಸ್ ಬರೋವು ಸರ್. ಆಗ ಬೀದಿಲ್ ನಿಂತ್ಕೊಂಡು ಜನರ ಚುಡಾಸಿ ಹುಡುಗರನ್ನ ತಂದು ತದಕ್ಕೆ ಕಳಿಸ್ತಿದ್ವಿ, ಎಲ್ಲ ಸರಿ ಹೋಗ್ಬಿಡೋದು. ಆದ್ರೆ ಇತ್ತೀಚೆಗೆ ಪರಿಸ್ಥಿತಿ ಕೆಟ್ಟೋಗಿದೆ ಅಂತ ಕಾಣತ್ತೆ. ಅದೆಲ್ಲ ಇಲ್ಲಿಗೆ ಕೊನೆ ರೀ. ಇವತ್ತಿಂದ ನಮ್ಮ ಏರಿಯಾದಲ್ಲಿ ಈ ವೇಶ್ಯಾವೃತ್ತಿ ಚಟುವಟಿಕೆ ನಡೀಕೂಡುದು. ಸಾರ್, ನಮ್ ತಾತ ಪಂಡಿತ್ ನಾರಾಯಣಪ್ಪನವ್ರು ಹೇಳ್ತಿದ್ರು, ವೇಶ್ಯಾವೃತ್ತಿ ಪುರಾಣ ಆದಿ ಪುರಾಣ ಕಾಲದಿಂದಲೂ ಇದೆ, ಅದನ್ನ ಹೋಗ್ಸಕ್ಕೆ ಯಾರ ಕೈಲೂ ಸಾಧ್ಯವಿಲ್ಲ ಅಂತ. ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಟಿವಿ ನೆಕ್ಸ್ಟ್ ಕನ್ನಡ.